ಆಜಾದಿಕ ಅಮೃತ ಮಹೋತ್ಸವದ ಅಂಗವಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಧಾರವಾಡ ಕೇಂದ್ರ ಕಚೇರಿ ಆವರಣದಲ್ಲಿ 75 ಅಡಿ ಎತ್ತರದ ಧ್ವಜಸ್ತಂಭ ಸ್ಥಾಪನೆಯಾಗಿದ್ದು, ಇಂದು ಮಧ್ಯರಾತ್ರಿ 12 ಗಂಟೆಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಹಾಪೌರರಾದ ಈರೇಶ್ ಅಂಚಿಟಗಿರಿ ಅವರು ಧ್ವಜಾರೋಹಣ ಮಾಡಿ ಚಾಲನೆ ನೀಡಿದರು. ಮಹಾನಗರ ಪಾಲಿಕೆಯ ಉಪ ಮಹಾಪೌರರಾದ ಶ್ರೀಮತಿ ಉಮಾ ಮುಕುಂದ್ ಅವರು, ಸಭಾ ನಾಯಕರಾದ ತಿಪ್ಪಣ್ಣ ಮಜ್ಗಿ, ವಿರೋಧ ಪಕ್ಷದ ನಾಯಕರಾದ ದುರಾಜ್ ಮನಕುಂಟ್ಲ, ಪಾಲಿಕೆ ಆಯುಕ್ತರಾದ ಗೋಪಾಲಕೃಷ್ಣ ಹಾಗೂ ಮಹೇಶ್ ತೆಂಗಿನಕಾಯಿ, ಮಹಾನಗರ ಪಾಲಿಕೆ ಸರ್ವ ಸದಸ್ಯರು, ಹಿರಿಯರಾದ ಶ್ರೀಧರ್ ನಾಡಗೇರ್ ಉಪಸ್ಥಿತರಿದ್ದರು.